ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಪಟೇಲ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವನ್ನೇ ಶ್ರೀರಕ್ಷೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ತಾವು ಮುನ್ನಡೆಸುತ್ತಿದ್ದೀರಿ, ನನ್ನನ್ನು ಪ್ರೀತಿಸುತ್ತಿದ್ದೀರಿ, ನನಗೆ ಆಶೀರ್ವಾದ ಮಾಡ್ತಿದ್ದೀರಿ, ಅದಕ್ಕೆ ಎಲ್ಲದರ ಪ್ರಯೋಜನ ಆಗಿದೆ. ಎಸ್, ಇವತ್ತು ನಾನು ಮಾತನಾಡ್ತಾ ಇರುವುದು ನಿನ್ನೆ ಮೈಸೂರಿನ ಮಹಾರಾಣಿ ಪ್ರಮೋದಾದೇವಿಯವರು ನೀಡಿರುವ ಒಂದು ಹೇಳಿಕೆ. ಪ್ರೆಸ್ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಈಗ ಅವರ ಮಗ ಯದುವೀರ ಮೈಸೂರಿನಿಂದ MP ಆಗಿದ್ದಾರೆ. ಆ ಪತ್ರಿಕಾಗೋಷ್ಠಿ ಏನಿದೆ, ಅವರು ಆಡಿರುವ ಮಾತುಗಳು ನನಗೆ ಈ ಬಗ್ಗೆ ನಾನು ಮಾತನಾಡಲೇಬೇಕು. ನಾನು ಈ ಮಾತುಗಳನ್ನು ಹೇಳಬೇಕಾದ್ರೆ ಒಂದು ಪ್ರಿಯಾಂಬಲ್ ಹೇಳಬೇಕು. ಒಟ್ಟಾರೆ ಮೈಸೂರು ರಾಜ್ಯದ ಅಭಿವೃದ್ಧಿಗಾಗಿ ಈ ಒಂದು ಅರಸರ ಕೊಡುಗೆ ಅಪಾರವಾದ್ದು, ನನಗೆ ತುಂಬ ಗೌರವ ಇದೆ ಇದರ ಬಗ್ಗೆ. ಕೃಷ್ಣರಾಜ ಒಡೆಯರವರು ಒಂದಲ್ಲ ಎರಡಲ್ಲ, ಅವರು ಇಡೀ ಮೈಸೂರು ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಎಲ್ಲಿಗೋ ತೆಗೆದುಕೊಂಡು ಹೋದವರು. ಆ ಕಾರಣಕ್ಕಾಗಿ ನನಗೆ ಅವ್ರ ಬಗ್ಗೆ ಕೃತಜ್ಞತೆ ಇದೆ. ಹಾಗೆಯೇ ಆ ರಾಜಮನೆತನಕ್ಕೆ ಇನ್ನೂ ಹೆಚ್ಚಿನ ಗೌರವವನ್ನು ಕೊಡಬೇಕಾಗಿತ್ತು ಅಂತ ಬಯಸುವವನು ನಾನು. ಯಾಕೆಂದರೆ ಪರಂಪರೆಯನ್ನು ನೋಡುವ ದೃಷ್ಟಿ ಇಂಗ್ಲೆಂಡ್ ಇದೆಯಲ್ಲ, ನಮ್ಗೆ ಇಂಗ್ಲೆಂಡ್ ಮಾದರಿ. ಇಂಗ್ಲೆಂಡ್ನಲ್ಲಿ ಇವತ್ತು ಕೂಡ ಇಂಗ್ಲೆಂಡ್ನ ಮಹಾರಾಣಿಗೆ ಯಾವ ರೀತಿ ಗೌರವ ಇದೆ, ಆ ರೀತಿ ಗೌರವವನ್ನು ಇಲ್ಲಿ ಕೊಟ್ಟಿಲ್ಲ ಅನ್ನೋದು ನನ್ನ ಅನಿಸಿಕೆ. ಬಟ್ ಅದು ನನ್ನ ಈಗಿನ ಅಭಿಪ್ರಾಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈಗ ನಾನು ಹೇಳುತ್ತಿರುವ ಅಭಿಪ್ರಾಯ ಬೇರೆ, ನನಗೆ ಅದು ನಾನದು ಆಘಾತಕಾರಿನೂ ಗೊತ್ತಿಲ್ಲ. ನಿನ್ನೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದರು. ಮೈಸೂರಿನ ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡೇಶ್ವರಿ ಏನಿದ್ದಾರೆ, ಆ ಆಸ್ತಿ ನಮಗೆ ಸೇರಿದ್ದು. ಚಾಮುಂಡೇಶ್ವರಿ ಅನ್ನುವ ದೇವರು ಏನಿದ್ದಾರೆ, ಆ ದೇವರು ಮೈಸೂರು ಅರಸರ ಆಸ್ತಿ ಅನ್ನೋದು ಪ್ರಮೋದಾದೇವಿಯವರ ಹೇಳಿಕೆ. ಅದರ ಜೊತೆಗೆ ಅವರು ರಾಜಧನ ರದ್ದತಿ ಆದ ಮೇಲೆ ಯು ಸಿ ದಟ್ ಏನು ಅರಸರ ಆಸ್ತಿಗಳ ವಿಲೇವಾರಿ ಆದಮೇಲೆ ಯಾವುದ್ಯಾವ್ದು ಯಾರಿಗೆ ಸೇರುತ್ತೆ ಅನ್ನೋ ಪಟ್ಟಿಯನ್ನು ಕೂಡ ನಿನ್ನೆ ಅವ್ರು ನೋಡಿದ್ದೇನೆ, ಮಾಧ್ಯಮಗಳಲ್ಲಿ ಗಮನಿಸಿದೆ. ನನಗೆ ಇರುವ ಪ್ರಶ್ನೆ ಒಂದು, ಚಾಮುಂಡೇಶ್ವರಿಯನ್ನು ನಾವು ನಾಡದೇವಿ ಅಂತ ಪೂಜಿಸ್ತೀವಿ ಕರ್ನಾಟಕದಲ್ಲಿ, ಆಕೆ ನಾಡದೇವಿ. ಈಗ ಮತ್ತೆ ದಸರಾ ಬರ್ತಾ ಇದೆ, ಅದ್ಭುತ ಉತ್ಸವ, ಅದು ಅದೊಂದು ಪರಂಪರೆ. ಆ ದಸರಾ ಪ್ರಾರಂಭ ಆಗಿದ್ದು ಶ್ರೀಕೃಷ್ಣದೇವರಾಯರ ಕಾಲದಿಂದ, ಅಲ್ಲಿಂದ ಈವನ್ ಅಲ್ಲಿಯ ಸಿಂಹಾಸನ ಕೂಡ ಮೈಸೂರಿಗೆ ಬಂತು ಅಂತ ಹೇಳಲಾಗತ್ತೆ, ಪರಂಪರೆ ಬಂತು. ಸೊ ನೀವು ಹಂಪೆಯಲ್ಲಿ ನೋಡಿದರೆ ಅಲ್ಲಿ ವಿಜಯ ಜಯಗಳ ಸಿದ್ಧತೆ ಇದೆಲ್ಲ ಇದೆ, ದಸರಾ ಆಚರಣೆ ಅದಿಲ್ಲ ಬಂತು, ಫೈನ್. ಅದರಿಂದ ಚಾಮುಂಡೇಶ್ವರಿ ಈ ನಾಡ ದೇವಿ, ಚಾಮುಂಡೇಶ್ವರಿ ಈ ನಾಡಿನ ನಂಬಿಕೆಯ ಸಂಕೇತ ಆಗಿದ್ದರೆ ಅದು ಮಹಾರಾಜರ ಆಸ್ತಿ ಮತ್ತು ಪ್ರಮೋದಾದೇವಿಯವರ ವೈಯಕ್ತಿಕ ಆಸ್ತಿನ? ಅವರು ಜಹಗೀರ, ದೇವರು ಯಾರ್ದೋ ಜಹಗೀರಾಗ್ತಾರೆ? ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಬೇಕಾಗಿದೆ. ಅದರ ಜೊತೆಗೆ ಈ ಚಾಮುಂಡೇಶ್ವರಿ ದೇವರಿದಲ್ಲ, ದೇವರ ಬಗ್ಗೆನೂ ನಾನು ಕೆಲವು ಮಾತನ್ನು ಹೇಳಬೇಕು. ಸೊ ನೀವು ಎಸ್ಪೆಷಲಿ ನೀವು ಕರ್ನಾಟಕದ ಶಕ್ತಿ ದೇವತೆಗಳ ಒಂದು ಪರಂಪರೆ ಇದೆ, ಬಹಳ ಮುಖ್ಯವಾಗಿದೆ. ಶಕ್ತಿ ದೇವತೆ ಏನಿದೆ ಅದು ಸನಾತನ ದೇವರುಗಳಿಗೆ ಪರ್ಯಾಯವಾಗಿ ಈ ನೆಲದಲ್ಲಿ ರೂಪುಗೊಂಡದ್ದು. ಸೊ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ ಕಾಲದಲ್ಲಿ ಈ ನೆಲದ ಸಾಮಾನ್ಯ ಜನ, ಬುಡಕಟ್ಟು ಜನ, ಅರಣ್ಯದಲ್ಲಿ ಬದುಕುವ ಜನ, ಆದಿವಾಸಿ ಜನ ತಮ್ಮ ದೇವರನ್ನು ತಾವು ಹುಡುಕಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ, ಯಾಕೆಂದರೆ ಅವರಿಗೆ ಬ್ರಹ್ಮನ ಸತ್ಯಲೋಕಕ್ಕಾಗಲಿ ವಿಷ್ಣುವಿನ ಇನ್ನೊಂದು ಲೋಕಕ್ಕಾಗಲಿ ಅವರ ದೇವಸ್ಥಾನಗಳಿಗಾಗಲಿ ಪ್ರವೇಶ ಇರಲಿಲ್ಲ. ಆಗ ಅವರು ತಮ್ಮದೇ ದೇವರನ್ನು ಹುಡುಕೊಂಡರು. ಸೊ ಹೀಗಾಗಿ ನೀವು ಕರ್ನಾಟಕದ ಎಲ್ಲ ಕಡೆ ಚಾಮುಂಡಿ ನಿಮಗೆ ಸಿಗುವುದೆಲ್ಲಿ ಪೂಜೆ ಅಂತಂದರೆ ಅದು ಅರಣ್ಯ ಪ್ರದೇಶದಲ್ಲಿ. ಚಾಮುಂಡೇಶ್ವರಿ ಅರಣ್ಯವನ್ನು ಕಾಯುವ ದೇವರು, ಯಾಕೆಂದರೆ ನಮ್ಮ ಆದಿವಾಸಿ ಜನ, ಬುಡಕಟ್ಟು ಜನ ಅವರು ಬದುಕುತ್ತಿದ್ದುದು ಅರಣ್ಯದಲ್ಲಿ, ಅರಣ್ಯದ ಜೊತೆ. ಆ ಅರಣ್ಯದ ಜೊತೆ ಬದುಕುವವರಿಗೆ ಒಂದು ದೇವರು ಚಾಮುಂಡೇಶ್ವರಿ ಹುಟ್ಟುಕೊಂಡಿದ್ದು. ಈಗಲೂ ಕೂಡ ನೀವು ವೆಸ್ಟರ್ನ್ ಘಾಟ್ ಪ್ರದೇಶದಲ್ಲಿ ನೀವು ಹೋದರೆ
ಅಲ್ಲಿ ಯಾವುದು ಕೂಡ ಅರಣ್ಯ ಪ್ರವೇಶಿಸುವಾಗ ನೀವು ಫಾರ್ ದ್ಯಾಟ್ ಮ್ಯಾಟರ್ ಯು ಟೇಕ್ ಸೌತ್ ಕೆನರಾ, ನಾರ್ತ್ ಕೆನರಾ, ಉಡುಪಿ, ಆಲ್ ದಿಸ್ ವೆಸ್ಟರ್ನ್ ಗಾಟ್ಸ್ ಏರಿಯಾ, ಅದು ನೀವು ಅಪ್ ಟು ಗೋವಾವರೆಗೆ ಹೋದರೂ ನಿಮ್ಗೆ ಆ ವೆಸ್ಟರ್ನ್ ಗಾಟ್ಸ್ ಕಾಣುತ್ತೆ. ಅರಣ್ಯವನ್ನು ಪ್ರವೇಶ ಮಾಡುವವರು ಮೊದಲು ಚಾಮುಂಡಿಗೆ ಪೂಜೆ ಮಾಡಿ ಒಳಗೆ ಹೋಗುತ್ತಾರೆ. ಆ ಕಾರಣಕ್ಕಾಗಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿ ಹೋಗುವಾಗ ಚಾಮುಂಡಿ ಪ್ರತಿಮೆಗೆ ಇಸಿದ ಕೋಳಿ ಕುರಿಗಳ ಬಲಿ ಕೊಡುವ ಒಂದು ಸಂಪ್ರದಾಯ ಕೂಡ ಈ ನೆಲದಲ್ಲಿ ಬೆಳೆದು ಬಂದಂತೆ. ಆದ್ದರಿಂದ ಚಾಮುಂಡೇಶ್ವರಿಯನ್ನು ಈ ಒಂದು ವೈದಿಕ ಪರಂಪರೆಯ ಜನ ಪೂಜಿಸುವ ರೀತಿ ವಿಧಾನ ಬೇರೆ, ಹಾಗೇನೆ ಬುಡಕಟ್ಟು ಜನಾಂಗ ಅದನ್ನು ಪೂಜಿಸುವ ವಿಧಾನ ಬೇರೆ. ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ಪಡಿತಾ ಹೋಯಿತು. ಅದ್ರ ಬಗ್ಗೆ ನಾನು ಈಗ ವಿಸ್ತೃತವಾಗಿ ಮಾತಾಡಬೇಕು ಅಂತ ಅನಿಸಲ್ಲ ನನಗೆ. ಅದೇನು ಅಂತಂದರೆ ಚಾಮುಂಡೇಶ್ವರಿ, ಸೊ ಅದರ ಜೊತೆಗೆ ಚಾಮುಂಡಿ ಎದುರಲ್ಲಿರುವ ಅಸುರ ಅಸುರ ಅವನು ಹೌದು ಅಲ್ಲ, ಆಲ್ ದೀಸ್ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್. ಎಲ್ಲ ಸಾಂಸ್ಕೃತಿಕ ಸಂದರ್ಭದಲ್ಲೂ ಕೂಡ ಇಂಥ ಸಾಂಸ್ಕೃತಿಕ ಸಂಘರ್ಷಗಳು ನಡೀತಾ ಇರ್ತವೆ ಇವರು ಸಂಬಂಧಪಟ್ಟ ಅಲ್ವಾ. ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಅದರಿಂದ ಚಾಮುಂಡೇಶ್ವರಿ ಕೇವಲ ಅರಸು ಮನೆ ಥರದ ಹಕ್ಕು ಹೆಂಗಾಗುತ್ತೆ, ಅವ್ರ ದೇವರು ಹೆಂಗಾಗ್ತಾರೆ, ಅವರು ನಿರ್ವಹಿಸ್ತಾ ಇದ್ರು. ಅದ್ರ ಜೊತೆಗೆ ಭಾರತೀಯ ಪರಂಪರೆಯಲ್ಲಿ ನಮ್ಮ ಮಹಾರಾಜರು ದೇವಸ್ಥಾನವನ್ನು ಪೋಷಿಸಿಕೊಂಡು ಬಂದಿದ್ದಾರೆ, ದೇವಸ್ಥಾನಗಳಿಗೆ ಹಣವನ್ನು ಕೊಟ್ಟಿದ್ದಾರೆ, ಪೂಜಾ ಕೈಂಕರ್ಯದ ವ್ಯವಸ್ಥೆಯನ್ನು ಮಾಡಿದ್ದೆ. ಹಾಗಂತ ಅದು ಅವರು ಆಸ್ತಿ ಸ್ವಾತಂತ್ರ್ಯ ಬಂದ ಮೇಲೂ ಅವರ ಆಸ್ತಿ ಆಗಿರಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ, ಇದರ ಉದ್ದೇಶ ಏನು? ಓಕೆಪ್ಪ ನೀವು ಬೆಂಗಳೂರು ಅರಮನೆ ನಮ್ಮದು ಅಂದ್ಕೊಳ್ಳಿ, ಕೋರ್ಟ್ ಕೊಟ್ಟರೆ ತಗೊಳ್ಳಿ, ಕೇಸ್ ಇದೆ, ಇನ್ಯಾವುದೋ ಅರಮನೆ ನಿಮ್ಮದು ಫೈಲ್, ಲಲಿತ್ ಮಾಲ್ ನಿಮ್ಮ ಮನೆಯವರ ತಗೊಳ್ಳಿ. ಆದರೆ ದೇವರ ಮೇಲೆ ಯಾಕೆ ನೀವು ಅಧಿಕಾರವನ್ನು ಸ್ಥಾಪಿಸಿಕೊಳ್ಳುತ್ತೀರಿ? ಅದರ ಜೊತೆಗೆ ಕೇವಲ ದೇವರು ಮಾತ್ರ ಅಲ್ಲ, ಎಲ್ಲಿ ಚಾಮುಂಡೇಶ್ವರಿ ಇದ್ದಾಳೋ ಮೈಸೂರಿನಲ್ಲಿ ಇಡೀ ಆ ಚಾಮುಂಡಿ ಬೆಟ್ಟವೂ ನನ್ನದೇ. ಈಗ ಚಾಮುಂಡಿ ಬೆಟ್ಟದ ಕೆಳಗಡೆ ಅಲ್ಲಿ ರಿಯಲ್ ಎಸ್ಟೇಟ್ ಏನೇನು ನಡೀತಾ ಇದೆ, ಯಾವ್ಯಾವ ರಾಜಕಾರಣಿಗಳು ಅಲ್ಲಿ ತಮ್ಮ ಲೇಔಟ್ಗಳನ್ನು ಮಾಡಿದ್ದಾರೆ, ಯಾರ್ಯಾರು ನಳ ನುಂಗಿದ್ದಾರೆ, ಎಲ್ಲೆಲ್ಲಿ ನುಂಗಿದ್ದಾರೆ ಅಲ್ವಾ. ಸೊ ದಿಸ್ ಇಸ್ ದ ಥಿಂಗ್. ಇದು ಮೋಸ್ಟ್ ಪ್ರಾಬಬ್ಲಿ ನನಗನ್ಸೋಕೆ ಇದಕ್ಕೆ ರಾಜಕೀಯ ಕಾರಣ ಇರಬಹುದಾ? ಒಂದು ರಾಜಕೀಯ ಕಾರಣ ಎರಡು ರೀತಿ ನಾನು ವಿಶ್ಲೇಷಿಸ್ತಾ ಹೋಗ್ತೀನಿ. ಒಂದು ರಾಜಮನೆತನ ಏನಿದೆ, ರಾಜಮನೆತನಕ್ಕೂ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅಂತ ಒಳ್ಳೆಯ ಸಂಬಂಧ ಇದೆ, ಮೊದಲಿಂದ ಅಟ್ಟೆ ಅವರು. ಅವರು ಈ ರಾಜಸತ್ತೆಯನ್ನು ಅವರು ವಿರೋಧಿಸ್ತಾ ಬಂದಂಥ ಜನತಾಂತ್ರಿಕ ಮನಸ್ಥಿತಿಯ ಸಿದ್ದರಾಮಯ್ಯ ರಾಜಮನೆತನವನ್ನು ಅದು ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟು ಅಂತ ನನಗೆ. ನೀವು ರಾಜಸತ್ತೆಯನ್ನು ವಿರೋಧಿಸಬಹುದು, ಆದರೆ ರಾಜಮನೆತನದ ಕಾಂಟ್ರಿಬ್ಯೂಷನ್ ಏನಿದೆ ಮೈಸೂರಿಗೆ ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಅದರಿಂದ ಅವರಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಬೇಕು. ಇಲ್ಲಿ ಈ ವೈಯಕ್ತಿಕ ದ್ವೇಷ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರುವ ಸಿಟ್ಟು ಏನಿದೆ ಮೈಸೂರು ಅರಸರಿಗೆ ಅಥವಾ ಅರಸರ ವಂಶಗಳಿಗೆ, ಈಗ ಅದನ್ನು ಬಳಸ್ಕೋತಾ ಇದೆ. ನನಗೆ ಹಾಗೆ ಅನಿಸ್ತಾ ಇದೆ. ನಿನ್ನೆ ದಿಢೀರಾಗಿ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಅಂಶವನ್ನು ಹೇಳುವುದರ ಹಿಂದೆ ರಾಜಕೀಯ ಇಲ್ಲ ಅಂತ ನನ್ನ ಬಲ. ಈಗ ದಸರಾ ಬರುತ್ತಿರುವಂಥ ಸಂದರ್ಭದಲ್ಲಿ ಇಷ್ಟು ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ಅದ್ದೂರಿಯಾಗಿ ನಾವು ದಸರಾ ಆಚರಣೆಯನ್ನು ಮಾಡ್ತಾ ಬಂದಂಥ ಕಾಲಘಟ್ಟದಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಚಾಮುಂಡೇಶ್ವರಿಯ ಮೇಲೆ ಹಕ್ಕನ್ನು ಚಲಾಯಿಸುವ ಹೊರಟಿದ್ದು. ಹಾಗೆ ನೋಡ್ತಾ ಹೋದರೆ ನೀವು ಈ ದೇಶದಲ್ಲಿ ಈ ಕರ್ನಾಟಕ ತಗೊಳ್ಳಿ, ಹಲವಾರು ಅರಸು ಮನೆತಗಳಾಗಬಹುದು. ಆ ಅರಸು ಮನೆತಗಳು ಆಳ್ವೆ ನಡೆಸಿದ ಜಾಗಗಳಲ್ಲೆಲ್ಲ ಇಸಿ ದೇವರು ದೇವಸ್ಥಾನಗಳು ಎಲ್ಲ ಇವೆ, ಅದೆಲ್ಲ ಅವರವ್ರ ವೈಯಕ್ತಿಕ ಆಸ್ತಿನ. ಮೈಸೂರು ಅರಸರು ಮಾತ್ರ ಅಲ್ಲ, ಗೌರವ ಇಟ್ಕೊಂಡು ಹೇಳ್ತೀನಿ, ನೀವು ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದ ಪರಂಪರೆಯಲ್ಲಿ ಇಸಿ ಕಾಂಟ್ರಿಬ್ಯೂಷನ್ ಏನಿದೆ ಉಳಿದವ್ರದ್ದು ಕಡಿಮೆ. ಕದಂಬರು, ಚಾಲುಕ್ಯರು, ಮದಮೆ ಚಾಲುಕ್ಯರು, ಗಂಗರು ಅಲ್ವಾ, ಪುಲಕೇಶಿ, ಒಬ್ಬರ ಇಬ್ಬರ ಈ ನಾಡನ್ನು ಕಟ್ಟಿದ ಜನ, ಈ ನಾರನ್ನು ಬೆಳೆಸಿದ ಜನ, ಕರ್ನಾಟಕದ ಹಿರಿಮೆ ಗರಿಮೆ ಎಲ್ಲ ಕರ್ನಾಟಕದ ಆಚೆ, ದೇಶದ ಆಚೆಯನ್ನು ತೆಗೆದುಕೊಂಡ ಹೋದಂತ ಅರಸರಿದ್ದಾರೆ. ಅದೇ ಇತಿಹಾಸ. ಇತಿಹಾಸವನ್ನು ನಾವು ಹಾಗೆ ಸ್ವೀಕಾರ ಮಾಡಬೇಕು.
ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸೋಕ್ಕಾಗಲ್ಲ. ಸೊ ಮೈಸೂರು ಅರಸರು ಅದ್ಭುತವಾದ ಆಳಕ್ಕೆ ಮಾಡಿದ್ರು ಅಂತೇಳಿ ನಾಳೆ ಕೆ ಆರ್ ಎಸ್ಸು ನಮ್ಮದು ಅಂತ ಅನ್ಬೋದು ಅವರು, ಚಾಮುಂಡೇಶ್ವರಿ ನಮ್ಮದು ಅಂತ ಹೇಳಿದ ಪ್ರಮೋದಾದೇವಿ ನಾಳೆ ಬೆಳಗ್ಗೆ ಎದ್ದುಬಿಟ್ಟು. ಸೊ ನನ್ನ ಮನೆತನದವರು, ನಮ್ಮ ಅರಸು ಮನೆತನದವರು ಕೆ ಆರ್ ಎಸ್ ಅನ್ನು ಕಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಕೆ ಆರ್ ಎಸ್ ನನಗೆ ಸೇರಿದ್ದು ಅಂದರೆ ಏನು ಹೇಳೋದಕ್ಕೆ ಅಲ್ವಾ. ಸೊ ಈ ಮನಸ್ಥಿತಿ ಏನಿದೆ ಇದು ಅಪಾಯಕಾರಿಯಾಗ್ತು ಅಂತ ನೀವು ಬೆಳೆಸಿದ್ದೀರಿ. ನಿಮ್ಮ ಬಗ್ಗೆ ಈ ನಾಡ ಜನಕ್ಕೆ ಕೃತಜ್ಞತೆ ಇದೆ, ಪ್ರೀತಿ ಇದೆ, ಗೌರವ ಇದೆ ಇವತ್ತಿದ್ದೀರ ಕೂಡ. ಸೊ ಇಡೀ ಇಂಡಿಯಾದ ರಾಜ ಮನೆತ ರಾಜರುಗಳಲ್ಲೇ ಕೃಷ್ಣರಾಜ ಒಡೆಯರಂಥ ಅರಸರು ಹುಟ್ಟಲೇ ಇಲ್ಲ. ನಾನು ಕುಳಿತು ನೋಡುವಾಗ ಅವರು ಒಂದ ಎರಡ ಮೊದಲು ವಿದ್ಯುತ್ ತಂದರು, ಮೈಸೂರು ಸೋಪ್ ಕಾರ್ಖಾನೆ ತಂದರು, ಅದೇನು ಲೆಕ್ಕ ಮಾಡಿ ಮುಗಿಯೋದೇ ಇಲ್ವಲ್ರಿ. ಮಹಾರಾಜ ಕಾಲೇಜ್ ಬಂತು, ಯೂನಿವರ್ಸಿಟಿ ಬಂತು, ಇನ್ನೊಂದು ಬಂತು. ಏನು ಮನುಷ್ಯರೇನ್ರಿ ಅವರು, ಅವರು ಏನು ದೈವಾಂಶ ಸಂಭೂತರು ಅಂತ ಹೇಳೋದ್ರ ಬಗ್ಗೆ ನನಗೆ ಕೆಲವೊಮ್ಮೆ ನಗು ಬರುತ್ತೆ ನನಗೆ. ಬಟ್ ಈಗ ಇಂಥ ಸಿಚುವೇಶನ್ ನಾವು ಹೌದಲ್ವ, ದೈವಾಂಶ ಸಂಭೂತರೇ ಇರಬೇಕಲ್ಲ, ಅಂಥ ಮನಸ್ಥಿತಿ ಹೇಗೆ ಬಂತು? ತಮ್ಮ ಮನೆಯ ಬಂಗಾರವನ್ನು ತೆಗೆದುಕೊಂಡು ಬಾಂಬೆಗೆ ಹೋಗಿ ಅದನ್ನು ಅಡವಿಟ್ಟು ದುಡ್ಡು ತಂದು ಅಣೆಕಟ್ಟು ಕಟ್ತಾರಲ್ಲ, ಈಗಿರುವ ಎಮ್ ಎಲ್ ಎಗಳ ಎಂ ಪಿಗಳ ಇಡೀ ರಾಜ್ಯವನ್ನು ಲೂಟಿ ಹೊಡ್ಕೊಂಡು ಹೋಗ್ತಾರೆ ಸಣ್ಣ ಪುಟ್ಟ ಅಧಿಕಾರದಲ್ಲಿ ಅಲ್ವಾ. ಶಾಸಕರು ಸಾಕು ಲೂಟಿ ಹೊಡೆಯುತ್ತೆ, ಒಂದು ಕ್ಷೇತ್ರ ಮುಳುಗಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅಂಥ ಸಿಚುವೇಶನ್ನಲ್ಲಿ ಅರಸರಾದವರು ಯಾರು ಹಂಗೂ ಇರಲಿಲ್ಲ, ಇಷ್ಟು ಕೆಲಸ ಮಾಡ್ತಾರಲ್ವ. ಅದಕ್ಕೆ ನಾವು ಕೊಡಬೇಕಾದ ಕ್ರೆಡಿಟ್ ಕೊಡಬೇಕು ನಿಜ, ಆದರೆ ಹಕ್ಕು ಚಲಾಯಿಸ್ಬಾರ್ದು. ಈಗ ಪ್ರಮೋದಾದೇವಿ ಆ ಕೆಲಸಕ್ಕೆ ನಿಂತಿದ್ದಾರೆ. ಸೊ ಇದು ಯಾವ ಟರ್ನ್ ತಗೊಳತ್ತೆ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. BJP ಅವ್ರದ್ದೇ ಸರ್ಕಾರ ಇದೆ, ದೇವ್ರ ಪಕ್ಷ, ದೇವ್ರನ್ನ ಇಟ್ಕೊಂಡವರು ಅಲ್ವಾ. ನಾಳೆ ಹೇಳಕ್ಕೆ ಅವರಿಗೆ ಅರಸರಿಗೆ ಇರಿಸು ಅಂದರೆ ಭಾಳ ಇಷ್ಟ ಅವರಿಗೆ, ಯಾವ ರೀತಿ ಅರಸಾದರೂ ಅಷ್ಟೇ. BJPಯನ್ನು ದೇ ರೂಲ್ಡ್ ಬೈ ಫಾರ್ಮರ್ ಇವರು ಕಿಂಗ್ಸ್ ಅಂತ, ಅವ್ರ ಮನೆತನಗಳೇ ಆಳ್ವಿಕೆ ಮಾಡಿದ್ರು BJPನ. ನೀವು ನೋಡ್ತಾ ಬನ್ನಿ, ವಸುಂಧರಾ ರಾಜೆಯಿಂದ ಹಿಡಿದು ಮಾಧವರಾವ್ ಸಿಂಧಿಯ ಬನ್ನಿ, ಎಲ್ಲ ರಾಜಮನೆತನಗಳೇ BJPಯ ಬೆನ್ನೆಲುಬಿಗೆ ನಿಂತಿದ್ದೇ ರಾಜಮನೆತನಗಳು. ಇವರು ಅವರ ರಕ್ಷಣೆ ಮಾಡೋದು, ಅವರು ಇವರ ರಕ್ಷಣೆ ಮಾಡೋದು, ಇದು ನಡೆದುಕೊಂಡು ಬಂದಿದೆ ಇದು BJP. ಆದ್ದರಿಂದ ಈ ಮೈಸೂರಿನ ವಿಚಾರದಲ್ಲಿ ಏನು ಮಾಡುತ್ತೆ, ಹೋಗ್ಬಿಟ್ಟು ನಮ್ಮ ನಾಡದೇವಿಯನ್ನು ಕಿದ್ಬಿಟ್ಟು ಪ್ರಮೋದಾದೇವಿ ಕೊಟ್ಬಿಡ್ತಾರಾ? ಕೊಡಲ್ಲ ಅಂತ ಗೊತ್ತಿದ್ರೆ ಅವ್ರು ಯಾಕೆ ಆ ಹೇಳಿಕೆ ನೀಡಬೇಕು? ಮಗನ ರಾಜಕೀಯ ಭವಿಷ್ಯ ಏನಿದೆ ಅದಕ್ಕಾಗಿ ಈಗೊಂದು ವಾತಾವರಣ ಸೃಷ್ಟಿಸ್ತಿದ್ದಾರೆ, ಅಥವಾ ಈ ಇಶ್ಯೂವನ್ನು ಹಿಡ್ಕೊಂಡು ಗಲಾಟೆ ಮಾಡಿ ಇನ್ನೊಂದು ಮಾಡಿ ಕೇಂದ್ರ ಸಂಪುಟದಲ್ಲಿ ಸಚಿವ ಆಗ್ಬೋಣ ಅಂತ ಆಸೆ ಏನಾದರೂ ಪ್ರಮೋದಾದೇವಿಯವರಿಗೆ ಬಂದಿದೆಯಾ? ಮಗನನ್ನು ಮಾಡಿಬಿಡೋಣ ಹೋಗಲಿ, ನನ್ನ ಮಗ ಮಂತ್ರಿನೂ ಆಗ್ಬಿಡಲಿ ಅಂತ, ಅಥವಾ ಉಳಿದ ಕೆಲವು ಕಾಂಟ್ರವರ್ಸಿಯಲ್ ವಿಚಾರಗಳಿವೆ, ಕೆಲವು ವಿವಾದಾತ್ಮಕ ಆಸ್ತಿಗಳಿವೆ, ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಚಾಮುಂಡೇಶ್ವರಿಯನ್ನು ಬಳಸ್ಕೊತಾರೆ. ಈಗಿರುವ ವಿವಾದಾತ್ಮಕ ವಿಚಾರಗಳೇನಿವೆ ಆಸ್ತಿಗೆ ಸಂಬಂಧಪಟ್ಟ ಕೋರ್ಟ್ನಲ್ಲಿರೋದು ಇನ್ನೊಂದಿರೋದು, ಹಾಗೆಯೇ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬೇಕಾದದ್ದು, ಅದಕ್ಕಾಗಿ ಇದನ್ನು ಒಂದು ಅಸ್ತ್ರವನ್ನಾಗಿ ಪ್ರಮೋದಾದೇವಿ ಬಳಸ್ಕೊತಿದ್ದಾರೆ. ವಾಟೆವರ್ ಇಟ್ ಮೇ ಬಿ, ನಾನು ಕೊನೆಯದಾಗಿ ಹೇಳಬೇಕು, ದೇವರು ಎಂದೂ ವಿವಾದಾತ್ಮಕ ಹಕ್ಕು, ದೇವರು ಎಲ್ಲರಿಗೂ ಸೇರಿದವನು, ದೇವರನ್ನು ನಾವು ಹೃದಯಗಳಲ್ಲಿ ಪ್ರತಿಷ್ಠಾಪಿಸ್ಕೊತೀವಿ, ರಸ್ತೆಗಳಲ್ಲ. ದೇವರನ್ನು ಯಾವನು ರಸ್ತೆಗಳಲ್ಲೇ ಹುಡುಕ್ತಾನೆ? ದೇವರನ್ನು ಯಾರು ದೇವರನ್ನು ದೇವಸ್ಥಾನಗಳಲ್ಲಿ ಹುಡುಕ್ತಾನೆ? ಅವನು ಸಿಗಲ್ಲ. ದೇವರು ದೇವರನ್ನು ನಿಮ್ಮ ಹೃದಯಗಳಲ್ಲಿ ಹುಡುಕಿ. ನಿಮ್ಮ ಹೃದಯದಲ್ಲಿ ದೇವರನ್ನು ಹುಡುಕುವಾಗ ಮೊದಲು ನಿಮ್ಮ ದೇವರನ್ನು ನೀವು ಹೃದಯದಲ್ಲಿ ಪ್ರತಿಷ್ಠಾಪಿಸಬೇಕು. ಆ ದೇವರಿಗೆ ಹೆಸರು ಕೊಡಬೇಡಿ. ಹೆಸರು ಕೊಟ್ಟ ತಕ್ಷಣ ದೇವರ ಶಕ್ತಿ ಏನಿದೆ ಕುಂಠಿತ ಆಗುತ್ತೆ. ಎಸ್, ದೇವರು ದೇವರೇ, ಆತ ರಾಮನಿರಲಿ ಕೃಷ್ಣನಿರಲಿ ಅಲ್ಲಾಹ್ ಇರಲಿ ಯೇಸು ಇರಲಿ, ಹೆಸರಿನ ಮೂಲಕ ದೇವರನ್ನು ನಿಯಂತ್ರಿಸಬೇಡಿ. ಆಕೆ ಚಾಮುಂಡಿ ಇರಲಿ ದುರ್ಗೆ ಇರಲಿ ಅಲ್ವಾ, ಯಾರೇ ಇರಲಿ, ದೇವರು ದೇವರೇ. ಆದ್ದರಿಂದ ದೇವರನ್ನು ದೇವರಾಗಿ ಉಳಿಸುವ, ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿಕೊಳ್ಳುವ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಪ್ರಮೋದಾದೇವಿಗೆ ಅದೇ ಚಾಮುಂಡೇಶ್ವರಿ ಬುದ್ಧಿ ಕೊಡಲಿ. ಈ ಒಂದು ದಸರಾ ಬರುತ್ತಿರುವ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಡಲಿ, ಎಸ್ ಚಾಮುಂಡೇಶ್ವರಿಯನ್ನು ಸ್ಥಾಪನೆ ಮಾಡೋದು ಆ ದೇವರಲ್ಲಿ ನಮ್ಮ ಮೈಸೂರು ಅರಸರ ಕಾಂಟ್ರಿಬ್ಯೂಷನ್ ಇದೆ, ಆದರೆ ಆಕೆ ನಾಡ ದೇವರು,
ನಮ್ಮ ದೇವರು ಮಾತ್ರ ಅಲ್ಲ, ನಾನು ನಮ್ಮ ಅರಮನೆಯಲ್ಲಿ ದೇವರನ್ನ ಬೀಗ ಹಾಕಿ ಇಡಲಾರೆ, ದೇವರನ್ನ ಜನರ ನಡುವೆ ಜನರ ಪ್ರೀತಿಗಾಗಿ ಅವರ ನಂಬಿಕೆಗಾಗಿ ಬಿಡ್ತೀನಿ ಅಂತ ಹೇಳಿದರೆ ಅವರು ದೊಡ್ಡ ಮನುಷ್ಯರಾಗ್ತಾರೆ. ಇಲ್ಲದ್ರೆ ಶಿಲ್ ಬಿ ಪೆಟಿ ಥರ್ಡ್ ಕ್ಲಾಸ್ ಪೊಲಿಟಿಷಿಯನ್. ಏನಿವೆ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ನಮಸ್ಕಾರ.